ಸರ್, ಈ ಸಿನಿಮಾದಲ್ಲಿ ನರಭಕ್ಷಣೆ ತೋರಿಸಿದ್ದೀವಿ ಸರ್, ನರಭಕ್ಷಣೆ ತೋರಿಸಿದ್ದೀವಿ. ಹೌದು ಸರ್, ಹೌದು. ಆಮೇಲೆ ನಮಗೆ ಗರ್ಭಿಣಿ ಸ್ತ್ರೀಯರಾಗಲಿ, ಆಮೇಲೆ ಸಾಧುಗಳು, ಅವ್ರದನ್ನೆಲ್ಲ ನಮಗೆ ಸುಡೋದು ಇಲ್ಲ, ಉಣೋ ಪದ್ಧತಿ ಇಲ್ಲ, ಉಳೋ ಪದ್ಧತಿನೂ ಇಲ್ಲ. ಜಸ್ಟ್ ನೀರಿಗೆ ಕಟ್ಬಿಟ್ಟು ಬಿಡ್ತಾರೆ. ನಮ್ಮ ಕಣ್ಣು ಮುಂದೆ ನಾವು ಶೂಟ್ ಮಾಡ್ತಾ ಇರಬೇಕಾದ್ರೆ ಹಂಗೂ ಎಷ್ಟೋ ಕಡೆ ನಾವು ಕ್ಯಾಮ್ರಾ ತಿರುಗಿಸಿ ತಿರುಗಿಸಿ ಅಂತ ನೋಡಿದ್ವಿ. ಒಂದು ಶಾರ್ಟಲ್ಲಿ ತೋರಿಸ್ ಬರುತ್ತೆ ನಿಮಗೆ ಟ್ರೈಲರಲ್ಲೆಲ್ಲ. ಜಸ್ಟ್ ನೀರೊಳಗೆ ಹಂಗೆ ಬಿಟ್ಟಿದ್ದಾರೆ ಸರ್, ಕಣ್ಣು ಮುಂದೆ. ಅಲ್ಲಿ ನಾವು ನೋಡಿದ್ವಿ ಎಷ್ಟು ಕ್ಲೀನಾಗಿದೆ, ಎಷ್ಟು ಇದೇನು ನಮ್ಮ ಗೌರ್ಮೆಂಟ್ ಬಂದಿದೆ, ಅದಾದಮೇಲೆ ಕ್ಲೀನ್ ಮಾಡಿದ್ದಾರೆ ಎಲ್ಲ. ಬಟ್ ಅವರು ಏನೇನು ಮಾಡಬೇಕು ಅದು ಮಾಡ್ತಾನೆ ಇದ್ದಾರೆ ಸರ್ ಅದು. ಆಮೇಲೆ ತುಂಬ ತುಂಬ ನನಗೆ ಎಂತೆಂಥ ಅನುಭವ ಆಯಿತು ಅಂತಂದರೆ, ಅಲ್ಲಿ ಹೋದಾಗ ನಿಜವಾಗ್ಲೂ ಪಕ್ಕ ನಾನು ರಘು ಸರ್ ಹೇಳ್ದಂಗೆ ಅಗೋರಿ ಆಗೋಗ್ಬಿಡ್ತಿದ್ನೇನೋ ಅನ್ನೋ ಒಂದು ಭಯ ಇತ್ತು. ಬಟ್ ಏನು ಪರವಾಗಿಲ್ಲ, ಸಿನಿಮಾ ರಿಲೀಸ್ ಮಾಡಿಬಿಟ್ರು ಅಷ್ಟ್ರಲ್ಲಿ ನಮ್ಮ ರವಿ ಸರು ಮೇಡಮ್ ಎಲ್ಲ ಜಲ್ದಿ. ಯಾ ಸರ್, ವೈಬ್ ಆಗತ್ತೆ ಸರ್, ವೈಬ್ ಆಗತ್ತೆ, ಪಕ್ಕ ವೈಬ್ ಆಗತ್ತೆ. ಅಲ್ಲ ಸರ್, ಈಗೇನೋ ಒಂದು ಸುಮ್ಮನೆ ನಾವು ಸುಮ್ಮನೆ ಕೂತಿರ್ತೀವಿ ಅಂದ್ಕೊಳ್ಳಿ ಸರ್, ಎಲ್ಲೋ ಒಂದು ತಮಟೆ ಹೊಡಿತಾ ಇದ್ದಾರೆ, ಏನೋ ಒಂದು ಮಾಡ್ತಾ ಇದಾರೆ ಅಂತ ನಮ್ಗೆ ಗೊತ್ತಿಲ್ಲದಂಗೆನೆ ಮೈಯಲ್ಲಿ ಬಾಡಿ ಶೇಕ್ ಆಗ್ತಾ ಇರುತ್ತೆ. ಅಂಥದ್ರಲ್ಲಿ ಈ ಕಾಳಿ ಸಾಂಗು, ಆ ಕಾಳಿ ಸಾಂಗ್ ಬರೆದಿದ್ದೆ ಒಂದು ವಿಚಿತ್ರ ಸರ್. ಜಸ್ಟ್ ಒಂದು ಇದು ಬಂತು ನಮಗೇನು, ರಫ್ ಟ್ರ್ಯಾಕ್ ಬಂತು. ರಫ್ ಟ್ರ್ಯಾಕ್ ಬಂದಿದ್ದ ತಕ್ಷಣ ಸರಿ, ದೇವ್ರನ್ನ ದೇವ್ರನ್ನ ಏನೇನು ಆ್ಯಡ್ ಮಾಡ್ಬೇಕು, ನೀವು ಆ ಸಾಂಗ್ ಕೇಳಿದ್ರಿ ಈ ಇನ್ನೊಂದು ಸ್ವಲ್ಪ ಹೊತ್ತು ಹಿಂದೆನೆ, ಅದರಲ್ಲಿ ಪ್ರತಿಯೊಂದು ಏನು ಆದಿಶಕ್ತಿನಿ, ಪರಶಕ್ತಿನಿ, ನವಶಕ್ತಿನಿ, ಎಲ್ಲ ದೇವ್ರಿಗೂ, ಅಂಗಳಿ, ಓಂಕಾಳಿ, ಕಬ್ಬಾಳಿ, ಮಕ್ಕಳಿ, ಶಂಕರಿ, ಶ್ರೀಕರಿ, ಕೌಮಾರಿ, ಕ್ರಿಂಕರಿ, ಭೈರವಿ, ವೈಷ್ಣವಿ, ಶಾಂಭವಿ, ಶ್ರೀದೇವಿ, ಶಿವಾನಿ, ಭವಾನಿ, ಶೂಲಿನಿ, ಮಾಲಿನಿ, ನವಶಕ್ತಿನಿ, ಶಿವಶಕ್ತಿನಿ, ಆದಿಶಕ್ತಿನಿ, ಪರ, ಎಲ್ಲ ದೇವ್ರುಗಳನ್ನ ತಂದು, ಅದು ಗೊತ್ತಿಲ್ಲ ನಮ್ಮ ಕುಲದೇವರು ಅಂಗಳ ಪರಮೇಶ್ವರವೇ ಆ ಅಮ್ಮನೇ ಏನೋ ಬಂದು ಕೂತ್ಕೋಬಿಟ್ಲೇನೋ ಗೊತ್ತಿಲ್ಲ, ಮರೆದ್ಬಿಟ್ಟೆ. ಆಮೇಲೆ ಇನ್ನು ನಮ್ಮ ನಮ್ಮ ಸಿನಿಮಾ ಇವಾಗ ಮೊನ್ನೆ ನೋಡಿದ್ವಿ, ನೀವು ಯಾರೂ ನೋಡೋಕ್ಕಾಗಲಿಲ್ಲ, ಇನ್ನೇನು ನಾಳೆ ಎಲ್ಲರೂ ಜೊತೇಲಿ ಕೂತ್ಕೊಂಡು ನೋಡೋಣ. ಈ ನಮ್ಮ ಸಿನಿಮಾ ಒಳ್ಳೆ ಕ್ವಾಲಿಟಿ ಬರೋದಕ್ಕೆ ನಮ್ಮ ಟೆಕ್ನಿಷಿಯನ್ಸ್ ತುಂಬ ಮುಖ್ಯ. ಯಾಕಂದರೆ ನಾನು ಯಾವತ್ತೂ ಟೆಕ್ನಿಷಿಯನ್ನ ಮರ್ಯಾದೆ ಇಲ್ಲ. ಇಲ್ಲಿ ನಮ್ಮ ವೇದಿಕೆ ಮೇಲೆ ಒಬ್ಬರೇ ಒಬ್ಬರು ಕೂತಿದ್ದಾರೆ ಟೆಕ್ನಿಷಿಯನ್ ಅಷ್ಟೇ, ಕನ್ನಡಕ ಹಾಕೊಂಡು ಲಾಸ್ಟಲ್ಲಿ. ತುಂಬ ತುಂಬ ಸಹಕಾರ ಕೊಟ್ಟರು. ಆ್ಯಕ್ಚುಲಿ ಸರ್ ಹೇಳ್ದಂಗೆ ರವಿ ವರ್ಮ ಸರ್ ಹೇಳಿದ್ರು, ಬಂದರು, ಬಂದು ನೋಡ್ಬಿಟ್ಟು, ಏನು ಡೈರೆಕ್ಟ್ರೆ ಈ ಗೆಟಪಲ್ಲಿ ಫೈಟಾ ಅಂದರು. ಹೌದು ಮಾಸ್ಟರ್ಜಿ, ಈ ರೀತಿ ಇರುತ್ತೆ. ಹೌದಾ, ಸರಿ, ಆಯಿತು ಆಯಿತು ಅಂತ ಅಂದ್ಬಿಟ್ಟು ಒಂದಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ಫೈಟಲ್ಲಿ ರವಿಶಂಕರ್ ಅವ್ರನ್ನ ಏನಕ್ಕೆ ತರೋಕ್ಕಾಗಲ್ಲ ಅಂತಂದರು ಕತೆ ಹೇಳಿದ ತಕ್ಷಣ ನಮ್ಮ ಮಾಸ್ಟ್ರು. ಇಲ್ಲ ಇಲ್ಲ, ಅದು ತರ್ಬೋದಾಗಿತ್ತು, ಬಟ್ ಅವ್ರದ್ದು ಕಾಲ್ ಶೀಟ್ ಇಲ್ಲ ಅಂತಂದೆ. ಅದಾದಮೇಲೆ ಹೌದಾ, ಸರಿ, ತಂದಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತಂದರು. ಆ್ಯಕ್ಚುಲಿ ಅದು ಸ್ಕ್ರಿಪ್ಟಲ್ಲಿ ಮುಂಚೆ ಪ್ಲ್ಯಾನ್ ಇತ್ತು. ನಾವು ಯಾದವ್ ಸರ್ ಎಲ್ಲ ಮಾತಾಡ್ಕೊಳ್ಬೇಕಂದ್ರೆ ಮೇಡಮ್ ಇದರಲ್ಲಿ ಒಂದು ಫೈಟ್ ಸೀಕ್ವೆನ್ಸಲ್ಲಿ ಬರ್ತಾರೆ, ಯಾಕೆಂದರೆ ಅಘೋರಗಳಂತಂದರೆ ಅವ್ರಿಗೊಂದು ಅತಿಮಾನುಷ ಶಕ್ತಿ ಇರುತ್ತೆ. ಅದು ಜಸ್ಟ್ ಫೈಟಲ್ಲಿ ಬರ್ತಿದ್ದಂಗೆ ನಮ್ಮ ರವಿಶಂಕರ್ ಸರ್ ಅವರು ದೇಹದಿಂದ ಈಚೆ ಬಂದು ಅಲ್ಲಲ್ಲಿ ಒಂದು ಕಿಕ್ ಹೊಡೆದ್ಬಿಟ್ಟು ಮತ್ತೆ ಜಬ್ಬಂತ ಅವ್ರ ಎದೆ ಒಳಗೆ ಹೊಟ್ಟೋಬಿಡಲಿ ಅನ್ನೋ ಥರ ಎಲ್ಲ ಒಂದಷ್ಟು ಪ್ಲ್ಯಾನ್ಗಳು ಮಾಡ್ಕೊಂಡ್ವಿ. ಬಟ್ ಅದು ಆಗಲಿಲ್ಲ, ಅದು ಸಿಕ್ಕಾಪಟ್ಟೆ ಏನು ಗ್ರಾಫಿಕ್ಸ್ ಮೊರೆ ಹೋಗಬೇಕು, ಮತ್ತೆ ಲೇಟ್ ಆಗುತ್ತೆ ಅಂತೇಳಿ ಒಂದಷ್ಟು ಡ್ರಾಪ್ ಆದ್ವಿ. ಇನ್ನು ನಮ್ಮ ರಮೇಶ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅದೇ, ನಾನು ಮಾತಾಡ್ತಾ ಇದ್ದರೆ ಎಲ್ರಿಗೂ ನಿದ್ದೆ ಬರಲ್ಲೆಲ್ಲ ಆಕಳಿಸ್ತಾ ಇದ್ದಾರೆ ಸರ್. ದಯವಿಟ್ಟು ನೀವು ಮಾತಾಡಿ, ಮತ್ತೆ ನಾನು ಆಮೇಲೆ ಮಾತಾಡ್ತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.